ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಕ್ಕಳಿಗೆ ಇಷ್ಟವಾಗುವಂಥ ಗೋಬಿ ಪರೋಟ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬ ಸುಲಭವಾಗಿ ಮಾಡಿಕೊಡ್ಬೋದು ಬನ್ನಿ ಇದನ್ನ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ 5 ಚಮಚದಷ್ಟು ಗೋಧಿ ಹಿಟ್ಟು ತಗೋಬೇಕು 1 ಟೇಬಲ್ ಸ್ಪೂನ್ ಪುಡಿ ಉಪ್ಪು 1/4 ಟೇಬಲ್ ಸ್ಪೂನ್ನಷ್ಟು ಅರಶಿನ 1/2 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಪುಡಿ 1/2 ಟೇಬಲ್ ಸ್ಪೂನ್ನಷ್ಟು ಖಾರದ ಪುಡಿ 1/2 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿ 1/4 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ನೋಡಿ ಎಲ್ಲಾನು ಸೇರಿಸ್ಕೊಂಡು ಕೈನಿಂದ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸ್ಕೋಬೇಕು ಒಂದೇ ಸರಿಗೆ ಜಾಸ್ತಿ ನೀರು ಹಾಕಕೂಡದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಸ್ಕೋಬೇಕು ಯಾವ ಥರ ಕಲಸ್ಕೋಬೇಕು ಅಂದರೆ ಚಪಾತಿ ಹಿಟ್ಟಿನಕಿನೂ ಸಾಫ್ಟಾಗಿ ಕಲಸ್ಕೋಬೇಕು ನೋಡಿ ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ ಚಪಾತಿ ಹಿಟ್ಟಿನಕಿನೂ ಸ್ವಲ್ಪ ಮೆತ್ತಗಿರಬೇಕು ಕಲಸಿದ ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಒಂದು 15 ನಿಮಿಷ ಆಗ್ಬೋದು ಇಲ್ಲಿ ನಾನು ಒಂದು ಗೋಬಿನ ತಗೊಂಡಿದ್ದೀನಿ ಅದು ಫ್ರೆಶ್ ಆಗಿರಬೇಕು ನೋಡಿ ಎಲ್ಲ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಇದನ್ನು ಉಪ್ಪಿನ ನೀರಲ್ಲಿ ತೊಳಿಬೇಕು ತೊಳೆದಿದ್ದೀನಿ ಆ ಬಿಡಿಸಿಟ್ಟಿರೋ ಗೋಬಿನ ತುರ್ಕೋಬೇಕು ಸೊ ಎಲ್ಲ ತುರಿದಿದ್ದಾಯಿತು ಕಡಾಯಿಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿಯಾದ ನಂತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿ 2-3 ಹಸಿಮೆಣಸಿನಕಾಯಿ ಎಲ್ಲಾನೂ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು 3 ಈರುಳ್ಳಿ ಈರುಳ್ಳಿ ಹಾಕೊಂಡ ಮೇಲೆ 2 ನಿಮಿಷ ಬಾಡಿಸ್ಕೋಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ತುರಿದಿಟ್ಕೊಂಡಿರೋ ಗೋಬಿನ ಹಾಕೋಬೇಕು ಅದರ ಜೊತೆಗೆ 1 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು 1 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು 1/2 ಟೇಬಲ್ ಸ್ಪೂನ್ ಅರಶಿನ 1/2 ಟೇಬಲ್ ಸ್ಪೂನ್ ಖಾರದ ಪುಡಿ 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿ 1/2 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸುಮಾರು 2 ನಿಮಿಷ ತುಂಬ ಏನು ಬೇಸ ಆಗಿಲ್ಲ ಇದನ್ನು ಎರಡು ನಿಮಿಷಗಳ ನಂತರ 2 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ ಹಿಟ್ಟು ಬೋಂಡ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟು ಇದನ್ನು ಹಾಕ್ಕೊಂಡ ಮೇಲೆ 1 ನಿಮಿಷ ನೀಟಾಗಿ ಕೈಯಾಡಿಸ್ಬೇಕು ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗಬೇಕು ನೋಡಿ ರೆಡಿ ಆಯಿತು ಸಾಕು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸ್ಟವ್ನ ಆಫ್ ಮಾಡಿಬಿಡಬೇಕು ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ವಲ್ಲ ನೋಡಿ ಸಾಫ್ಟ್ ಆಗಿದೆ ಪರೋಟಕ್ಕೆ ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಪರೋಟ ಬರುತ್ತೆ ಸೊ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಎತ್ತಿಟ್ಕೊಂಡ್ಬಿಡಬೇಕು ಸೊ ನಾನಿಲ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ ಪರೋಟಕ್ಕೆ ಎಷ್ಟು ಬೇಕಾದ್ರೂ ಕೊತ್ತಂಬರಿ ಸೊಪ್ಪನ್ನು ಹಾಕಬಹುದು ಚಾಟ್ ಮಸಾಲನ ಈಗ ಸೇರಿಸ್ತಾ ಇದ್ದೀನಿ ಇಲ್ಲ ಅಂದರೆ ನಿಂಬೆಹಣ್ಣು ಅಥವಾ ಆಮ್ಚೂರ್ ಪೌಡರ್ ಕೂಡ ಹಾಕೋಬೋದು ಸೊ ಈಗ ಪರೋಟನ ಮಾಡೋಣ ಯಾವ ಆಕಾರಕ್ಕೆ ಬೇಕಾದ್ರೂ ಉದ್ಕೋಬೋದು ತುಂಬ ಸುಲಭವಾಗಿ ಬೆಳಗ್ಗೆ ಲಂಚ್ ಬಾಕ್ಸ್ಗೆ ನಾವು ರೆಡಿ ಮಾಡಿ ಕೊಡ್ಬೋದು ಮಕ್ಕಳಿಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ಹೆಂಚು ಕಾದ ನಂತರ ಉದ್ದಿಟ್ಕೊಂಡಿರ್ತೀವಲ್ಲ ಪರೋಟನ ಹೆಂಚು ಮೇಲೆ ಹಾಕಿ
ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕೋಬೇಕು. ಮಕ್ಕಳಿಗೆ ಮಾಡೋದಾದರೆ ತುಪ್ಪನ ಹಾಕೋಬೋದು. ಪರೋಟಕ್ಕೆ ತುಪ್ಪ ಹಾಕಿದ್ರೇ ಟೇಸ್ಟ್. ಸೊ ಎರಡೂ ಕಡೆಗೂ ಬೇಯಿಸ್ಕೋಬೇಕು. ನೋಡಿ, ರೆಡಿ ಆಯಿತು. ಈ ಗೋಬಿ ಪರೋಟ ಇಷ್ಟ ಆಯ್ತಾ ನಿಮಗೆ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.